ಪ್ರಯತ್ನ ಸರ್ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಒಂದು ಹೊಸ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾ ಬಹಳ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲಾ ಆರ್ಟಿಸ್ಟ್ ಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಇದೆ ಫಿಲ್ಮ್ ಅಲ್ಲಿ ನೈಸ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ನೋಡಬಹುದು ಸಕ್ಕತ್ತಾಗಿದೆ ತುಂಬಾ ಇಷ್ಟ ಆಯ್ತು ಅವರು ವರ್ಕ್ ಮಾಡೋದು ಪ್ರಾಜೆಕ್ಟ್ ಬಗ್ಗೆ ತುಂಬಾ ಇಷ್ಟ ಆಯ್ತು ಇನೋವೇಟಿವ್ ಆಗಿದೆ ಹೊಸ ಸ್ಟೂಡೆಂಟ್ಸ್ ಗೆಲ್ಲ ಒಂದು ಎನ್ಕರೇಜ್ಮೆಂಟ್ ಕೊಡೋ ತರ ಇದೆ ಚೆನ್ನಾಗಿದೆ ನಾನು ತುಂಬಾ ಇಷ್ಟಪಟ್ಟೆ ಸೂಪರ್ ಆಗಿದೆ ಮೂವಿ ಬಿಜಿಎಂ ಎಲ್ಲ ಸಕ್ಕತ್ತಾಗಿ ಬಂದಿದೆ ಎಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿದೆ ಎಲ್ಲರೂ ಹೊಸಬ್ರು ಹೊಸಬ್ರು ಅನ್ಸಲ್ಲ ಚೆನ್ನಾಗಿದೆ ಸಕ್ಕತ್ತಾಗಿದೆ ಒನ್ ಟೈಮ್ ಮಸ್ಟ್ ವಾಚ್ ಮೂವಿ ಸಕ್ಕತ್ತಾಗಿದೆ ಪಾಸಿಂಗ್ ಮಾರ್ಕ್ಸ್ ತೆಗೆಕಿನ್ನ ಎಷ್ಟೋ ಬೇಕು ಮಿಕ್ಕಿದ ಬುಕ್ ಅಲ್ಲಿ ಇದೆಯಲ್ಲ ಓದ್ಕೋ ಹೋಗು ಕ್ಯಾಂಪಸ್ ಸೆಲೆಕ್ಷನ್ ಒಂದ್ ಕಂಪನಿನೂ ಬರ್ಲಿಲ್ವಲ್ಲೋ ಈ ತರ ಎಜುಕೇಶನ್ ಸಿಸ್ಟಮ್ ನ ಫೇಸ್ ಮಾಡಿರೋರು ಈ ಹುಡುಗರು ಕೆಎಸ್ ಕೋಚಿಂಗ್ ತಗೊಳ್ತೀನಿ ಎಂಟೆಕ್ ಸೇರ್ಕೊಂಡಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ಅರ್ಧಂಬರ್ಧ ಕಂಪ್ಲೀಟ್ ಆಗಿದೆ ಆ ಪ್ರಾಜೆಕ್ಟ್ ಮಾಡಕ್ ಕಾರಣನೇ ಏನೇನೋ ಕೆಲಸ ಮಾಡೋ ಬದಲು ನಮ್ಗೆ ಏನು ಇಷ್ಟ ಇದೆಯೋ ಅದನ್ನ ಮಾಡಿದ್ರೆ ಮುಂದುವರಿಬಹುದು ಅನ್ನೋದು ಒಂದು ಮೆಸೇಜ್ ಇದೆ ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮರ್ಸ್ ಅನ್ಸಲ್ಲ ಒಂಥರ ಮೆಚೂರ್ಡ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ರಿಯಲ್ ಲೈಫ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಇದೆ ಎಲ್ಲರೂ ಓದು ಓದು ಅಂತ ಓದ್ತಾರೆ ಬಟ್ ಅವ್ರ ಪ್ಯಾಷನ್ ಫಾಲೋ ಮಾಡಿದ್ರೆ ಅವ್ರ ಸಕ್ಸಸ್ ರೇಟ್ ಇನ್ನೂ ಜಾಸ್ತಿ ಇರುತ್ತೆ ಸೊ ಲೈಕ್ ಚೆನ್ನಾಗಿತ್ತು ಮೂವಿ ಎಂಟರ್ಟೈನಿಂಗ್ ಆಯಿತು ಎಂಜಾಯ್ ಮಾಡಿದ್ದು ಮೂವಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಕಥೆನೂ ಸಹ ಒಂದೊಂದು ಅರ್ಥಪೂರ್ಣವಾಗಿದೆ ದಯವಿಟ್ಟು ಈ ಸಿನಿಮಾ ಯಾವ ರೀತಿ ತಗೊಂಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ದುಡುಕಿ ಏನಾದರೂ ಡಿಸೈಡ್ ತಗೊಂಡಾಗ ಏನೇನು ಅನಾಹುತಗಳಾಗ್ಬೋದು ಈ ರೆಸ್ಪಾನ್ಸು ನೋಡಿ ತುಂಬ ಖುಷಿಯಾಗ್ತಿದೆ ಸರ್ ಬಟ್ ಈ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದು ಆ್ಯಕ್ಚುಲಿ ಒನ್ ಇಯರ್ ಹಿಂದೆ ಈಗ 3 ವರ್ಷ ಆಯಿತು ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ ಐ ಆಮ್ ಫ್ರಮ್ ಡೆಲ್ಲಿ ಆ್ಯಕ್ಚುಲಿ ಈ ಮೂವಿಗೋಸ್ಕರ ಸಾಂಗ್ ಕನ್ನಡ ಕಲಿತು ಕನ್ನಡ ಕೊರಿಯೋಗ್ರಫಿ ಮಾಡಿದ್ದೇನೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಾಬ್ಲಮ್ಸ್ನ ಟೆಕ್ನಿಕಲ್ ಆಗಿ ಸಾಲ್ವ್ ಮಾಡೋದೇ ಯೂನ್ ಟ್ಯಾಲೆಂಟ್ ಬೊಗಳೋ ನಾಯಿ ಕಚ್ಚೋದಿಲ್ಲ ಯಾಕೆ ಬೊಗಳೋದು ಕಚ್ಚೋದು ಎರಡು ಒಂದೇ ಸಲ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೊಂದು ಫ್ರೇಮ್ ಅನ್ನು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಎಕ್ಸಲೆಂಟ್ ಆಕ್ಚುಲಿ ಕಡಿಮೆ ಬಜೆಟ್ ಎಲ್ಲ ಆದ್ರೂ ತುಂಬಾ ಎಕ್ಸಲೆಂಟ್ ಆಗಿದೆ ದಯವಿಟ್ಟು ಎಲ್ಲ ಸಿನಿಮಾ ನೋಡಬೇಕು ಎಕ್ಸಲೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ರಿಚ್ ಆಗಿ ಮಾಡ್ತಾರೆ ಅಂತ ಸಿನಿಮಾ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಂಥ ಇಂಜಿನಿಯರ್ಗಳು ಇಂಥ ಈ ಸಿನಿಮಾ ಮಾಡಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಲ್ಲ ಆ ಥರ ಚೆನ್ನಾಗಿದೆ ಏನೋ ಒಂದು ಅಟ್ರಾಕ್ಷನ್ ಇದೆ ಈ ಮೂವಿಯಲ್ಲಿ ಒಂದೊಂದು ಲೈನೂ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ ಒಂದ್ ಕಡೆ ಅವರು ಒಂದು ಮೊಬೈಲಲ್ಲಿ ಬರುತ್ತೆ ಮೂವಿಯಲ್ಲಿ ಗೆದ್ದವನು ಜಯಿಸುತ್ತಾನೆ ಸೋತವನು ಸಾಧಿಸುತ್ತಾನೆ ಈ ಒಂದು ವಿದ್ಯಾರ್ಥಿಗಳಿಗೆ ಏನು ಬೇಕು ಅದನ್ನು ಯಾವ ಥರದ ಯಾವ ರೀತಿಯಲ್ಲಿ ಹೇಳಿದ್ರೆ ಮಕ್ಕಳಿಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಅರ್ಥ ಆಗುತ್ತೆ ಅನ್ನೋದನ್ನ ಸೋತಂಥ ಒಬ್ಬ ವಿದ್ಯಾರ್ಥಿನೂ ಕೂಡ ಜಯಿಸ್ಬೋದು ಸಾಧಿಸ್ಬೋದು ಜೀವನದಲ್ಲಿ ಮುಂದೆ ಬರ್ಬೋದು ಸಮಾಜದಲ್ಲಿ ಮೇಲೆ ಬರ್ಬೋದು ಅನ್ನೋದನ್ನು ಎಳೆ ಎಳೆಯಾಗಿ ಅರ್ಥ ಆಗೋ ರೀತಿಲಿ ಒಬ್ಬ ದಡ್ಡ ಕೂತ್ಕೊಂಡು ನೋಡಿದ್ರೂ ಮೂವಿ ಅರ್ಥ ಆಗಬೇಕು ಆ ಥರದಲ್ಲಿ ತುಂಬ ಫ್ರೇಮ್ನ ಕಟ್ಟಿಕೊಟ್ಟು ಈ ಮೂವಿನ ಮಾಡಿದಾನೆ ಸರ್ ಪ್ರತಿ ವರ್ಷ ಇಂಡಿಯಾದಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು 5 ಲಕ್ಷ ಇಂಜುರೀಸ್ ಆಗ್ತಿರೋದು 5 ಲಕ್ಷ ಡೆತ್ಸ್ ಆಗ್ತಾ ಇರೋದು 1.5 ಲಕ್ಷ ಜನ ಈ ಸಿನಿಮಾನ ಆದಷ್ಟು ಯೂತ್ ಯುವಕ ಯುವತಿರೋ ಈ ಸಿನಿಮಾನ ನೋಡಬೇಕು ಯಾಕೆ ನೋಡಬೇಕು ಅಂದರೆ ಬರೀ ಪ್ರೀತಿ ಪ್ರೇಮ ಒಂದೇ ಅಲ್ಲ ಜೀವನದಲ್ಲಿ ಅವರಲ್ಲೇನ ಸ್ವಂತಿಕೆ ಇದ್ರೆ ಅದನ್ನು ಯಾವ ರೀತಿ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಲ್ಲದಕ್ಕೆ ಮೀರಿ ಇವತ್ತು ಏನು ರಸ್ತೆನಲ್ಲಿ ಅಪಘಾತ ಆಗ್ತಾ ಇದೆ ಅದಕ್ಕೆ ಒಂದು ಮಿಷನನ್ನು ಕಂಡುಹಿಡಿದಿದ್ದಾರೆ ಯಾಕೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದೋ ಕಲ್ಪನೆ ಇರ್ಬೋದು ಅದೇನಾದರೂ ನಿಜವಾಗಲೂ ಕಾರ್ಯಗತ ಆದರೆ ಆಕ್ಸಿಡೆಂಟ್ ಆಗೋದಲ್ಲಿ ಕೇವಲ 100%-5% ತಡಿಬೋದು ನಮ್ಮ ಕತೆ ನಿಮ್ಮ ಜೊತೆ ಈ ಟೀಮ್ಗೆ ನಾನು ವಿಶ್ವಾಸ ಹೇಳಕ್ಕೆ ಇಷ್ಟಪಡ್ತೀನಿ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ರೀಮೇಕ್ ಸಬ್ಜೆಕ್ಟ್ಗಳೆಲ್ಲ ಬರ್ತಾ ಇದೆ ಒಬ್ಬ ಹೊಸ ನಟ ಮತ್ತು ನಿರ್ದೇಶಕ ದೀಪಕ್ ಅವರು ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಏನು ಅದ್ದೂರಿ ಇಲ್ಲ ಏನಿಲ್ಲ ಫೈಟ್ಸ್ ಇಲ್ಲ ಗ್ರೇಟ್ ಆಕ್ಷನ್ ಇಲ್ಲ ಬಟ್ ಒಂದು ಒಳ್ಳೆ ಕತೆ ಇಟ್ಕೊಂಡಿದ್ದಾರೆ ಸರ್ ಈ ರೀತಿ ಕನ್ನಡ ಸೊಮೆ ಕತೆಗಳು ಬರಬೇಕು ಹಾಗೆ ನೋಡಿ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ ಸರ್ ಯಾವ ದುಡ್ಡಿಲ್ಲ ಅಂದ್ರೂ ಸಪೋರ್ಟ್ ಇಲ್ಲ ಅಂದ್ರೂ ಒಂದು ಟ್ಯಾಲೆಂಟು ಕಾನ್ಫಿಡೆನ್ಸು ಇದೆರಡು ಇಟ್ಕೊಂಡು ಗೆಲ್ಬೋದು ಅಂದರೆ ಸಮಾಜನ ಒಂದು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಬೋದು ಅಂದರೆ ಯೂತ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಆಮೇಲೆ ನೋಡಿ ಸರ್ ಹೊಸ ಕತೆ ಇಟ್ಕೊಂಡು ಹೊಸ ಪ್ರಯೋಗ ಒಂದು ಹೊಸ ತಂಡ ಬಂದಿದೆ ಈಗ ಸ್ಟಾರ್ಗಳ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಮೀಡಿಯಾ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಈ ರೀತಿ ಒಂದು ಹೊಸ ತಂಡ ಸರ್ ಬಂದಾಗ ಬೆನ್ ತಟ್ಟಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದು 10 ಸಿನಿಮಾಗಳನ್ನ ಮಾಡ್ತಾರೆ ಖಂಡಿತ ಗೆದ್ದೇ ಗೆಲ್ತಾರೆ ಆಮೇಲೆ ನೋಡಿ ಸರ್ ಇಷ್ಟು ಕ್ರೌಡ್ ಇದೆ ನೋಡಿ ನಮ್ಮ ಕತೆ ನಮ್ಮ ಹೊಸ ಸಿನಿಮಾ ಆದ್ರೂ ಇಷ್ಟು ನೋಡಿ ಬೆನ್ ತಟ್ಟೋದಕ್ಕೆ ಇಷ್ಟು ಕನ್ನಡ ಜನತೆ ಬಂದಿದ್ದಾರೆ ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಬನ್ನಿ ಎಲ್ಲರೂ ಬಂದು ನೋಡಿ ಈ ರೀತಿ ನೋಡಿ ಎಲ್ಲ ಸ್ಟಾರ್ಗಳಿಲ್ಲ ಏನಿಲ್ಲ ಅದ್ದೂರಿ ಇಲ್ಲ ಏನಿಲ್ಲ ಒಂದು ನೋಡಿ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳೆಲ್ಲ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ ಸರ್ ಖಂಡಿತ ಬಂದು ಬೋರ್ ಆಗ್ದಂಗೆ ಏ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಮನೋರಂಜನೆ ಇದೆ ಅಂತ ಹೇಳ್ಬಿಟ್ಟು 100% ಎಂಟರ್ಟೈನ್ ಮಾಡುತ್ತೆ ಖಂಡಿತ ಈ ರೀತಿ ಒಂದು ಹೊಸ ಪ್ರಯೋಗ ಮಾಡಿದಾಗ ನೀವು ಪ್ರೇಕ್ಷಕರು
ಬಂದು ಥಿಯೇಟ್ರಿಗೆ ಬನ್ನಿ, ಬಂದು ನೋಡಿ, ಸಿನಿಮಾನ ಗೆಲ್ಲಿಸಿ. 100% ಸರ್, ಈ ಟೀಮ್ಗೆ 100% ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ನೋಡೋಂಥ ಸಿನಿಮಾ, ಎಕ್ಸ್ಪೆಷಲಿ ಫ್ಯಾಮಿಲಿ, ಕುಟುಂಬದ ಜೊತೆ ಬಂದು ನೋಡೋಂಥ ಸಿನಿಮಾ ಸರ್. ಒಂದು ವಲ್ಗಾರಿಟಿ ಇಲ್ಲ, ಏನಿಲ್ಲ, ಡಬಲ್ ಮೀನಿಂಗ್ ಇಲ್ಲ, ನೋ ನಥಿಂಗ್. ದಯವಿಟ್ಟು ಬಂದು ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಜೊತೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕತೆ ನಿಮ್ಮ ಜೊತೆ. ನಾನು ಪಾತ್ರ ಮಾಡಿದ್ದೀನಿ ಇದರಲ್ಲಿ. ನಮ್ಮ ಕತೆ ನಿಮ್ಮ ಜೊತೆಯಲ್ಲಿ ಯುವ ಪೀಳಿಗೆಗೆ ಒಂದು ಫಸ್ಟ್ ಕ್ಲಾಸ್ ಮೆಸೇಜ್ ಇದೆ. ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ. ಆ ಬ್ರೇಕನ್ನು ಅವರು ಇದನ್ನು ನಾವು ಮುಂದುವರಿಸ್ಬೇಕು. ನಾವು ಹೀಗೆ ಪ್ರಯತ್ನ ಪಟ್ಟರೆ ನಾವು ಸಕ್ಸಸ್ ಡೆಫಿನೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮುಂದುವರಿಸಿ ಅವರು ಇದನ್ನು ಆ ಗೋಲನ್ನು ಸಾಧನೆ ಮಾಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ದಯವಿಟ್ಟು ನಮ್ಮ ಕತೆ ನಿಮ್ಮ ಜೊತೆ ಒಂದು ಸಾರಿ ನೋಡಿ, ನಿಮಗೆ ಇದರಲ್ಲಿ ಒಳ್ಳೆ ಮೆಸೇಜ್ ಸಿಗುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ, ಯುವ ಪೀಳಿಗೆ ಆಗಲಿ, ಪ್ರತಿಯೊಬ್ಬರೂ ನೋಡಲೇಬೇಕಾದ ಚಿತ್ರ ನಮ್ಮ ಕತೆ ನಿಮ್ಮ ಜೊತೆ. ಗೆಲ್ಸಿ ಸಿನಿಮಾನ ಅಂತ ಕೇಳ್ಕೊತೀವಿ, ಯಾಕೆಂದರೆ ಲೈಫ್ ಪಾಠವೇ ಬೇರೆ, ಸಿನಿಮಾ ಪಾಠವೇ ಬೇರೆ. ಬಟ್ ಸಿನಿಮಾನ ನಾವು ಏನಕ್ಕೆ ತೋರಿಸ್ತೀವಿ ಅಂತಂದರೆ, ನಮ್ಮ ಒಂದು ಸೋಕಿಗೋಸ್ಕರ ಅಲ್ಲ, ಇನ್ನೊಂದಕ್ಕೋಸ್ಕರ ಅಲ್ಲ. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಕ್ಯಾರೆಕ್ಟ್ರು ಇದ್ದೇ ಇರುತ್ತೆ. ಸೊ ಅದನ್ನು ಸಿನಿಮಾದಲ್ಲಿ ತೋರಿಸ್ಬೇಕು. ಬಟ್ ಸಿನಿಮಾನ ಎಲ್ಲರೂ ಎಂಜಾಯ್ ಮಾಡೋಕ್ಕೋಸ್ಕರ ಮಾಡ್ತಾರೆ, ಅದನ್ನ ಮಾಡ್ತಾರೆ ಅಂತಾರೆ. ಇಲ್ಲ ಸರ್, ನಾವು ಗೆಲ್ಲಬೇಕು ಸರ್, ಇಂಡಸ್ಟ್ರಿಯಲ್ಲಿ ನಾವು ಗೆಲ್ಲಬೇಕು. ದಯವಿಟ್ಟು ನೀವು ಪ್ರೋತ್ಸಾಹ ನೀಡಿ, ನಿಮ್ಮ ಪ್ರೋತ್ಸಾಹನೇ ಅವ್ರಿಗೆ ತುಂಬ ಬೆಂಬಲ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ಮೆಸೇಜ್ ಇದೆ, ಸಪೋರ್ಟ್ ಮಾಡಿ. ಭಾಳ ಕಷ್ಟಪಟ್ಟವರೇ, ಭಾಳ ಒಳ್ಳೆ ಸಿನಿಮಾ ಇದು, ಎಲ್ಲರೂ ನೋಡಬೇಕಂತ ನಾನು ಆಸೆ ಪಡ್ತೀನಿ. ಈ ಮೂವಿ ನೋಡಿದ್ಮೇಲೆ ನನಗೇನು ಅನಿಸ್ತು ಅಂದರೆ, ತುಂಬ ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗಲ್ಲಿ ಯಾವ ಥರ ಇರುತ್ತೆ, ಯಾವ್ಯಾವ ಥರ ಇರುತ್ತೆ, ಎಲ್ಲ ಅದೇ ಥರ ಸೇಮ್ ಟೈಪ್ ತೆಗೆದಿದ್ದಾರೆ. ಮತ್ತು ನನ್ನ ಫ್ರೆಂಡ್ಸ್ನ ಕರೆದೆ, ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ನಾನು ತೋರಿಸಿದ್ದೀನಿ. ಎಲ್ಲರಿಗೂ ತುಂಬ ಇಷ್ಟ ಆಗಿದೆ, ನನಗೂ ತುಂಬ ಇಷ್ಟ ಆಯಿತು. ನಮಗೆ ದೀಪಕ್ ಅವ್ರ ಮೂವಿ ತುಂಬ ಇಷ್ಟ ಆಯಿತು, ಸಾಂಗು ಇಷ್ಟ ಆಯಿತು. ಸೊ ಅವ್ರ ಮೂವಿ ಚೆನ್ನಾಗಿದೆ, ಕಾಮಿಡಿ ಸೀನ್ಸು ಏನೇ ಆಗಲಿ, ಒಂದು ಸೀನು ತಾಯಿ ಸೀನ್ ಆಗಲಿ, ಅದು ಆ ಮೂವಿನಲ್ಲಿ ಒಂದು ತಗೊಳ್ಳೋ ಆಕ್ಸಿಡೆಂಟ್ ಸೀನ್ ಆಗಲಿ, ತುಂಬ ಚೆನ್ನಾಗೇ ಬಂದಿದೆ. ಆದಷ್ಟು ಈ ಮೂವಿನ ಚೆನ್ನಾಗಿದೆ ಅಂತ ಹೇಳಬೇಡ. ಒಂದ್ಸಲ ಥಿಯೇಟ್ರಿಗೆ ಹೋಗ್ಬಿಟ್ಟು ಎಲ್ಲರೂ ಆದಷ್ಟು ನೋಡಿ. ಎಲ್ಲ ಸ್ಟೂಡೆಂಟ್ಸ್ ಹೆಂಗೆ ಬೆಳಿಬೇಕು, ಯಾವ ಥರ ಛಲ ಹುಟ್ಟಬೇಕು ಅವರಿಗೆ, ಎಲ್ಲ ಇದರಲ್ಲಿದೆ. ನೋಡಿ, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು ನೋಡಿ. ಇವತ್ತು ಎಲ್ಲರೂ ಏನು ಮನೇಲಿ ಏನಾಗ್ತಿದೆ ಅಂದರೆ, ಜನ ಮನೇಲಿ ತಂದೆ ತಾಯಿ ಏ ಒಂದು 20 ವರ್ಷ ಆಗ್ತಿದ್ದಂಗೆ ಉದ್ಯೋಗ ಪುರುಷ ಲಕ್ಷಣ ಬಂದುಬಿಡ್ತಾರೆ. ಅಂದರೆ ಅವನು ಉದ್ಯೋಗ ಮಾಡ್ತಾ ಇರಬೇಕು, ಯಾವುದೋ ಒಂದು ಕೆಲಸ ಮಾಡ್ತಾ ಇರಬೇಕು. ಅವನಲ್ಲಿ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬನಿಗೂ ಅವನದೇ ಆದಂಥ ಒಂದು ಜೀವನದಲ್ಲಿ ಒಂದು ಕನಸಿರುತ್ತೆ. ಆ ಕನಸನ್ನು ಸಾಕಾರಗೊಳಿಸೋಕ್ಕೆ ಪೇರೆಂಟ್ಸು ಟ್ರೈಯೇ ಮಾಡೋದಿಲ್ಲ, ಏ ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ. ಆದರೆ ಒಬ್ಬ ಶಿಕ್ಷಕನಾಗಬೇಕು, ಅವನಲ್ಲಿರುವಂಥ ಕ್ರಿಯೇಟಿವಿಟಿ, ಒಂದು ಸೃಜನಶೀಲತೆ ಅಂತ ಇರುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ತನ್ನದೇ ಆದಂಥ ಸೃಜನಶೀಲತೆ ಇರುತ್ತೆ, ಅದನ್ನು ಯಾವ ರೀತಿ ಹೆಕ್ಕಿ ತೆಗಿಬೇಕು ಅಂದರೆ, ಇವತ್ತೇನಾಗಿದೆ ಕೆರಿಯರಿಸ್ಟಿಕ್ಕು, ಏನೋ ಅವ್ನಿಗೆ ಏನಾಗಬೇಕು ಅದನ್ನೇ ಬೆಳೆಸ್ಬೇಕು. ಅವ್ನು ಡಾಕ್ಟರ್ ಆಗಬೇಕು, ಇಂಜಿನಿಯರ್, ತಲೆಯಲ್ಲಿ ತುಂಬಿಟ್ಟಿರ್ತಾರೆ, ಅವನು ಅದನ್ನೇ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಅವನಿಗೆ ಹಿಡನ್ ಟ್ಯಾಲೆಂಟ್ ಇರ್ತದೆ, ಅವ್ನು ಏನೋ ಆಗಬೇಕು, ಏನೋ ಅವನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ಅವನಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಹೇಗೆ ಹೆಕ್ಕಿ ತೆಗಿಬೇಕು ಅನ್ನೋದನ್ನು ಭಾಳ ವಿಡಂಬನಾತ್ಮಕವಾಗಿ, ಭಾಳ ಭಾಳ ಅರ್ಥಪೂರ್ಣವಾಗಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಸೊ ದಟ್ ಏನಾದರೂ ಯೂತ್ಗೆ ಒಂದು ಮೆಸೇಜ್ ಇದೆ, ನಾವು ಬದುಕನ್ನು ಹೇಗೆ ಕಟ್ಕೋಬೇಕು, ನಮ್ಮ ಕನಸುಗಳನ್ನು ವಾಸ್ತವದ ಪರಿಧಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ದಯವಿಟ್ಟು ಯೂತ್ಸ್ ಎಸ್ಪೆಷಲಿ, ಏನು ನಮಗೆ ಕೆಲಸ ಇಲ್ಲ ಅನ್ನೋದಲ್ಲ, ನಾವು ಕೆಲಸಗಳನ್ನು ಸೃಷ್ಟಿ ಹೇಗೆ ಮಾಡ್ಕೋಬೇಕು ಅಂತ, ನಮ್ಮಲ್ಲಿರುವಂಥ ಲಿಮಿಟೇಷನಲ್ಲೇ ನಾವು ಕೆಲಸಗಳನ್ನು ಸೃಷ್ಟಿ ಮಾಡ್ಕೋಬೇಕು. ಹಾಗೆ ಅದ್ಭುತವಾಗಿ ಒಂದು ಸಿನಿಮಾವನ್ನು ಎಲ್ಲೂ ಸಹ ಎಕ್ಸಾಗ್ರೇಷನ್ ಇಲ್ಲ. ನೀವು ಬೇರೆ ಸಿನಿಮಾಗಳು ನೋಡ್ಬೋದು, ಅಲ್ಲಿ ಹೀರೋಯಿಸಮ್ ಇರ್ತದೆ. ಹೀರೋ ಅಂದರೆ ಹಿಂಗೆ ಜಸ್ಟ್ ಹಿಂಗೆ ಬಂದಿದ್ದ ತಕ್ಷಣ ಲುಕ್ಕು, ಹಿಂಗೆ ನೋಡೋದು, ಅಲ್ಲಿ ಬಿಲ್ಡಪ್ಗಳು, ಇವ್ಯಾವೂ ಇಲ್ಲ. ಬದುಕು ಹೀಗೆ, ನಾವು ಹೀಗೆ, ನಾವು ಹುಟ್ಟಿದ್ದೀವಿ, ನಾವು ಬದುಕಿದ್ದೀವಿ. ಇದನ್ನು ಭಾಳ ವಾಸ್ತವದ ಪರಿಧಿಯಲ್ಲೇ ಈ ಸಿನಿಮಾ ಹೋಗ್ತಾ ಹೋಗುತ್ತೆ, ಕತೆ ತನ್ನಕ್ಕೆ ತಾನೇ ಬಿಚ್ಚಿಕೊಳ್ತಾ ಹೋಗ್ತದೆ. We'll be right back.